ಹಬ್ಬ ತುಂಬಾ ಸಡಗರವಾಗಿ ಮುಗಿಯಿತು. ತಿರುದಿನ ಅಂದ್ರೆ ನೆಕ್ಸ್ಟ್ ಡೇ ಶನಿವಾರದಂದು ಅಮ್ಮ ವಿಸರ್ಜನೆ ಮಾಡಕ್ಕೆ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡಿ ಕಳಸನ ಸ್ವಲ್ಪ ನಾವು ಮಿಸ್ಕಾಡ್ಸಿದ್ರೆ ಸಾಕು, ಆಮೇಲೆ ನಾವೆಲ್ಲ ತಕ್ಕೋಬಹುದು. ದೀಪ ಹಚ್ಚಿ ದೇವ್ರಿಗೆ ನೈವೇದ್ಯ ಮಾಡಿ ಹೊಸದಾಗಿ ಹೂವು ಏರಿಸಿ ಪೂಜೆ ಮಾಡ್ದಂಗೆ ಮಾಡ್ಬೇಕು. ಮಾಡಿ ನೈವೇದ್ಯ ಮಾಡಿದ್ರೆ ಅವತ್ತಿನ ವಿಸರ್ಜನೆ ಕಾರ್ಯಕ್ರಮ ಮುಗಿಯುತ್ತೆ. ಅಷ್ಟು ಮಾಡಿದ್ಮೇಲೆ ಫುಲ್ ಡೇ ಅಷ್ಟೇ ನಿಮ್ಗೆ ವಿಡಿಯೋ ಮಾಡಕ್ಕಾಗಿದ್ದು. ಅದಾದ್ಮೇಲೆ ಅದೆಲ್ಲ ತೆಗೆದು ನನ್ನ ಆ ಪೂಜೆ ಸಾಮಾನುಗಳನ್ನು ಪ್ಯಾಕಿಂಗ್ ಮಾಡೋದೇ ದೊಡ್ಡ ಕೆಲಸ ಆಗೋಯ್ತು. ಅಮ್ಮ ಗುಡ್ ಮಾರ್ನಿಂಗ್. ಗುಡ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಹೇಳಿದ್ರು ಇವತ್ ನಿನ್ನೆ ಪೂಜೆ ಎಲ್ಲ ಚೆನ್ನಾಗಾಯ್ತಾ? ವರ್ಮಹಾಲಕ್ಷ್ಮಿ ಅಂದ್ರೆ ನಮ್ಮ ವರ್ಮಹಾಲಕ್ಷ್ಮಿ ಪೂಜೆ ವೈಭವದಿಂದ ನೆರವೇರಿದೆ. ಅಷ್ಟೇ ಮುತ್ತೈದೆಯರು ಬಂದ್ರು. ಈ ಸರಿ ಕರೋನದ ತೊಂದರೆ ನಮ್ಗೆ ಆಗ್ಲಿಲ್ಲ, ಅನಿಸ್ಲಿಲ್ಲ. ನಮ್ ಕಡೆ ಕರೋನದ ತೊಂದರೆ ಇಲ್ಲ, ಹಂಗಾಗಿ ನಮ್ಗೇನು ಅನಿಸ್ಲಿಲ್ಲ. ತುಂಬಾ ಜನ ಮುತ್ತೈದೆಯರು ಬಂದ್ರು, ಎಲ್ಲ ಸಹಕರಿಸಿ ಕೂತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಉಡಿ ತುಂಬಿಸ್ಕೊಂಡು ಬಹಳ ಚೆನ್ನಾಗಾಯ್ತು. ಹೇಳಿದ್ನಲ್ಲ ವೈಭವದಿಂದ ನಡೀತು. ಇವತ್ತು ಶನಿವಾರ, ದಿನೇ ಶುಕ್ರವಾರ ಇದು ಮಾಡಬಾರ್ದು, ವಿಸರ್ಜಿಸಬಾರ್ದು. ಇವತ್ತು ತಾಯಿನ ವಿಸರ್ಜನೆ ಮಾಡ್ತಾ ಇದೀವಿ. ನೀವು ನೋಡ್ರಿ ಇಷ್ಟು ವೈಭವದಿಂದ ನಡೆದು ತೆಗಿಬೇಕಲ್ಲ ಅನಿಸ್ತೈತೆ. ನೋಡೋದೇ ಒಂದು ಭಾಗ್ಯನ ಕೂತ್ಕೊಂಡು ಇವಷ್ಟು ಎಣ್ಣೆ ದೀಪ ಉರಿತಾ ಇದ್ರೆ ನಾವು ಕೂತ್ಕೊಂಡು ನೋಡೋದೇ ಭಾಗ್ಯನ ನೋಡಿದ್ವಿ ನಿನ್ನೆ ಎಲ್ಲ. ಇವತ್ತು ತೆಗಿಬೇಕಲ್ಲ ಅನಿಸ್ತಾ ಇದೆ. ಆದ್ರೂ ತೆಗಿಲೇಬೇಕು, ಬಿಟ್ಕೊಳಕ್ ಆಗಲ್ಲ. ಎಲ್ಲ ಓಡಾಡ್ತಾರಲ್ಲ. ಅಮ್ಮ ಸ್ಕ್ರೀನ್ ಹೆಂಗಿದೆ? ಚೆನ್ನಾಗಲ್ಲ? ತುಂಬಾ ಚೆನ್ನಾಗಿದೆಯಮ್ಮ. ನನ್ಗು ದೀಪಾವಳಿ ಅಷ್ಟೊತ್ತಿ ತಂದ್ರೆ ಸಿಕ್ಕಿದ್ರೆ ಸಾಕು. ಸಂತೋಷ್ ಇದ್ನಲ್ಲ, ಸಂತೋಷ್ ಹೆಂಡತಿ ಆಕ್ಚುಲಿ ಕಳಿಸಿರೋದು. ಇದು ನನ್ನ ಕ್ಲಾಸ್ಮೇಟ್, ಆಕ್ಚುಲಿ ನನ್ನ ಕ್ಲಾಸ್ಮೇಟ್ ವೈಫ್ ಶ್ರುತಿ ಅಂತ. ನಿಮ್ಗೆಲ್ರಿಗೂ ಒಂದ್ ಸುಮಾರು ಸರಿ ಹೇಳಿದೀನಿ ಶ್ರುತಿ ಶ್ರುತಿ ಅಂತ. ಒಂದ್ ಗ್ರೂಪ್ ಅಲ್ಲಿ ನಾನು ಕೂಡ ಇದ್ದೀನಿ. ಆ ಗ್ರೂಪ್ ಅಲ್ಲಿ ಆಗ್ತಾ ಇರ್ತಾಳೆ ಹೊಸ ಹೊಸ ಪ್ರಾಡಕ್ಟ್ಸ್ ಬಂದಾಗ. ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್, ಅದರಲ್ಲೂ ತುಂಬಾ ಹೆಣ್ಮಕ್ಳಿಗೆ ಹೆಲ್ಪ್ ಆಗುವಂತ ಕಷ್ಟದಲ್ಲಿರೋ ಹೆಣ್ಮಕ್ಳು ಮಾಡಿರುವಂತ ಪ್ರಾಡಕ್ಟ್ಸ್ ಹಾಕ್ತಾ ಇರ್ತಾಳೆ. ಅದೊಂದ್ ಕಾರಣಕ್ಕೆ ನಂಗೆ ಆ ಗ್ರೂಪ್ ಇಷ್ಟ, ಆ ಪ್ರಾಡಕ್ಟ್ಸ್ ಇಷ್ಟ. ಕಾಸ್ಟ್ಲಿ ಅಂತಾನು ಅನ್ಸದೆ ನಾನು ತಗೊಳ್ತಿರ್ತೀನಿ. ಅದರಲ್ಲಿ ಸುಮಾರು ಜನ ನನ್ನೇ ವಿಡಿಯೋದಲ್ಲಿ ಕೇಳಿದಿರಾ, ಈ ಬ್ಯಾಕ್ ಡ್ರಾಪ್ ಹೇಳಿ, ಬ್ಯಾಕ್ ಡ್ರಾಪ್ ಎಲ್ಲಿಂದ ತರಿಸಿದ್ರಿ ಹೇಳಿ ಅಂತ. ಲಿಂಕ್ ಕೊಡಕ್ಕೆ ಇದು ಆನ್ಲೈನ್ ಅಲ್ಲ. ನಿಮ್ಗೆ ನಾನು ಮತ್ತೆ ಶ್ರುತಿ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ. ದಯವಿಟ್ಟು ನೀವು ಕಾಂಟ್ಯಾಕ್ಟ್ ಮಾಡಿ. ಅವ್ರನ್ನ ಅವರು ನಿಮ್ಮನ್ನ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಬೇಕಾದ್ರೆ ನೀವು ಅಲ್ಲಿಯ ಪ್ರಾಡಕ್ಟ್ಸ್ ನೋಡಿ ತಗೋಬಹುದು. ನೆನ್ನೆ ತಾನೇ ನಾನು ಅಬ್ಸರ್ವ್ ಮಾಡಿದೆ, ಕೆಲವು ಯೂಟ್ಯೂಬರ್ಸ್ ಕೂಡ ತರಿಸ್ಕೊಂಡಿದ್ದಾರೆ ಆ ಸ್ಕ್ರೀನ್ನ. ಸೊ ತುಂಬ ಈಸಿ. ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಕೂಡ ನಿಮ್ಗೆ ನಂಬರ್ಗೆ ಎಲ್ಲ ಕೊಟ್ಟಿದ್ದೀನಿ. ಟ್ರೈ ಮಾಡಿ ತರಿಸ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಅಮ್ಮ ನಿಂಗು ಬೇಕಾದ್ರು ದೀಪಾವಳಿ ಅಷ್ಟೊತ್ತಿ ಸಿಕ್ಕಿದ್ರೆ ಸರ್ ಹೇಳ್ತೀನಿ. ದೀಪಾವಳಿ ಲಕ್ಷ್ಮೀಪೂಜೆ ನೋಡಿ, ಅದು ಗಿಡ ಒರಿಜಿನಲ್ ಗಿಡ, ಇದು ಸೇವಂತಿಗೆ ಗಿಡ. ನನಗಂತೂ ಇದು ತುಂಬಾ ಸಂತೋಷ ಆಯ್ತು. ಎಷ್ಟು ದುಡ್ಡು ಕೊಟ್ಟಾಳ, ಯಾವಾಗ್ಲೂ ಯಾಕೆ ತರ್ತಿ ಯಾಕೆ ತರ್ತಿ ಇಷ್ಟು ದುಡ್ಡು. ಇಲ್ಲ ಇದು ಗಾರ್ಡನ್ ಹಾಕ್ಸಕಮ್ಮ ಬಂತಿದ್ದೆ. ಈ ಸರಿ ಏನ್ ಹೇಳಿಲ್ಲ, ಕಣ್ಣು ತುಂಬಿ ಬಂತು ಆ ಪೂಜೆ. ಕಣ್ಣು ತುಂಬಿ ಬರೋದ್ರಿಂದ ನಾನು ಆ ಗಿಡಕ್ಕೆ ಎಷ್ಟು ಕೊಟ್ಟಿಯಮ್ಮ ಅಂತ ಯಾವಾಗ ಕೇಳಾಳು. ಈ ಸರಿ ನಾ ಕೇಳಕ್ಕೆ ಹೋಗ್ಲಿಲ್ಲ. ಇಲ್ಲಿ ನೋಡ್ರಿ, ಇಲ್ಲೊಂದ್ ಗಿಡ ಇಟ್ಟದ್ಲು ನೋಡಿ, ಇದು ಜೀವದ ಗಿಡ. ನಾನು ಅದ ಇನ್ನೂರಾಗ್ಲಿ ಮುನ್ನೂರಾಗ್ಲಿ ತಗೊಂಡೋಗ್ಬಿಡೋಣ ಅನ್ಸಿತ್ತು, ಅಷ್ಟು ಚೆನ್ನಾಗಿದಾವೆ. ಎಲ್ಲಿ ತಂದಾಳ ಇದೆಲ್ಲ? ಈ ಹೆಸರು, ಈ ಬಾಳೆಕಂಬನು ಕೂಡ ಇವ್ರ ಮನೆ ಕೆಲಸದ ಹುಡುಗರು. ಎಲ್ಲಿ ತಂದಾರೆ? ಇನ್ನು 8 ದಿನ ಇಟ್ರಿ ಬಾಳೆಕಂಬ. ಏನವರಲ್ಲಿ ನಾವೆಲ್ಲ ಮಾಡುವಾಗ ಸ್ವಲ್ಪ ಈ ತರ ತಂದ್ಕೊಡೋರಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ತುಂಬಾ ಚೆನ್ನಾಗಿರುತ್ತೆ. ಏನ್ ಮಾಡ್ಲಿ, ನಮಗೆ ಒಂದೊಂದ್ಸರಿ ಚೆನ್ನಾಗಿ ಸಿಗ್ತದೆ, ಒಂದೊಂದ್ಸರಿ ಚೆನ್ನಾಗಿರಲ್ಲ. ಆಮೇಲೆ ಎಲ್ಲಾದ ಪ್ರತಿ ಒಂದು ನೈವೇದ್ಯದಿಂದ ಹಿಡಿದು ಈ ಸರಿ ತುಂಬಾ ತುಂಬಾ ಚೆನ್ನಾಗಿ ನೆರವೇರ್ತ ಅಮ್ಮಂದು ಕರುಣೆಯಿಂದ ಎಲ್ಲ ಇವತ್ತು ವಿಸರ್ಜನೆ ಮಾಡ್ತೀವಿ ನೋಡ್ರಿ. ಎಲ್ರು ಮುಖ್ಯವಾಗಿ ವರ್ಮಹಾಲಕ್ಷ್ಮಿ ಇದು, ಬಟ್ ನೆನ್ನೆ ಬಂದವರೆಲ್ಲ ಗಮನಿಸಿದ್ದು ಇದನ್ನಷ್ಟೇ. ಇಲ್ಲಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಕುಂಕುಮಾರ್ಚನೆ ಮಾಡಿದ್ದು ಈ ಲಕ್ಷ್ಮಿಗೆ, ಕೂರಿಸಿದ್ದು ಈ ಲಕ್ಷ್ಮಿನ. ಬರ್ರಿ ಒಂದ್ ಲೋಟ ಹಾಲನ್ನ ಅಮ್ಮನ ಐದ್ದೆ ಮಾಡಿ ಅಮ್ಮನ್ನ ಇಳಿಸನ್ರಿ. ವಿಸರ್ಜನೆ ಅಂದ್ರೆ ದೇವ್ರಿಗೆ ಇನ್ನೊಮ್ಮೆ ಪೂಜೆ ಮಾಡಿ, ನಾವು ಇನ್ನೊಮ್ಮೆ ನೈವೇದ್ಯ ಮಾಡಿ ಹೂವನ್ನ ಕಳಸನ ಸ್ವಲ್ಪ ಅಲ್ಗಾಡ್ಸಿದ್ರೆ ಸಾಕು. ಆಮೇಲೆ ನಾವೆಲ್ಲದನ್ನು ತೆಕ್ಕೋಬಹುದು. ನಾಳೆ ಹುಣ್ಣಿಮೆ ಇರೋದ್ರಿಂದ ಇಡಕ್ಕಾಗಲ್ಲ, ಇವತ್ತೇ ನಾವು ವಿಸರ್ಜನೆ ಮಾಡ್ಬೇಕಾಗತ್ತೆ. ಹುಣ್ಣಿಮೆ ಅಲ್ಲ, ಯಾವ ಹುಣ್ಣಿಮೆ ನೋಡಿದ್ರು? ನೂಲು ಹುಣ್ಣಿಮೆ ಅಮ್ಮ. ಅದು ಯಶದ ಹುಣ್ಣಿಮೆ ನಾಳೆ. ನನ್ನ ಮಗನ ಬರ್ತ್ಡೇ ಕೂಡ ನಾಳೆ, ನೂಲು ಹುಣ್ಣಿಮೆ ಹಬ್ಬ. ಆಕ್ಚುಲಿ ಅವನು ಹುಟ್ಟಿ ಇಷ್ಟು ವರ್ಷದಲ್ಲಿ ಮೋಸ್ಟ್ಲಿ ಇದು ಎರಡನೇ ಸಲನೂ, ಒಂದ್ ಫಸ್ಟ್ ಟೈಮ್ ಬಂದಿರೋದು ನೂಲು ಹುಣ್ಣಿಮೆಗೆ ಅವ್ನು ಹುಟ್ಟಿದ್ದು. ನೂಲು ಹುಣ್ಣಿಮೆಗೆ ಬಂದಿದೆ ಈ ಸರಿ. ಏನ್ ಅದೃಷ್ಟ ಇದು, ತುಂಬಾ ಸಂತೋಷ ಆಗ್ತೈತೆ. ರಕ್ಷಾಬಂಧನ ದಿನ ನನ್ನ ತಮ್ಮನ್ಗೆ ರಾಖಿ ಕಟ್ಟಿ, ಆಮೇಲೆ ಆ ಡೆಲಿವರಿ ಪೇನಲ್ಲೇ ರಾಖಿ ಕಟ್ಟಿ ಆಮೇಲೆ ನನ್ನ ಲೇಬರ್ ರೂಮ್ಗೆ ಹೋಗಿದ್ದು. ಅದೊಂದು ನೆನಪು ಆಕ್ಚುಲಿ, ಪ್ರತಿ ವರ್ಷ ರಕ್ಷಾಬಂಧನ ದಿನ ನೆನಪು.
कल चूरी कल अदूर मिस चूर मिस अम्मा फुल बिजी ये फुल रेस्ट मे बंदे और सार बहुमल रामायण मातर एस्ट ऐन नाने ब्रेक्फास्ट दोसे आगे तो, दोसे तीन ओद अल्ली लेआउट हत्र होगा अम्ला नर्सरी तोर्सोण अंत अंदी होती अम्मन तोर्से नावे गिड हाँ अदे अलग आमले बर्थडे निम्ला नीडियो बर्थडे नावे हम बर्ती बीजी बट आम्मे बंद हंगी बर्तने बंदा कई अटीस्ट गिडन हाकसोण बर्थडे नेपी अंदी ऐन नं कवर निम् तोर्ती अम्मरे का सारे सुमार नोड़ी रेसीपी अंतलास्टे ಬೆಳಗ್ಗೆ ದೋಸೆ ಪಲ್ಯ ಚಟ್ನಿ ಆಗಿತ್ತು ಹೋಳಿಗೆ ಏನು ಬೇಕಾದಸ್ತ ಅದರಿ ನಾ ಹೋಳಿಗೆನೂ ಎಷ್ಟೊಂದು ಮಿಕ್ಕಿದೆ ನಾ ಬೇಕಾದಸ್ತ ಹೋಳಿಗೆ ಇದೆ ನಿನ್ನೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದ್ರು ಅಷ್ಟಕ್ಕೊಂದು ಹೋಳಿಗೆ ಕಳಿಸಿದೀವಿ ಫ್ರೆಂಡ್ಸ್ ಗೆಲ್ಲ ಇನ್ನು ಇದೆ ಹೋಳಿಗೆ ತುಂಬಾ ಉಳಿಯಿತು 200 ಜನಕ್ಕೆ ಮಾಡಿಸಿದ್ರೆ ಅಳಿಯ ಅಮ್ಮನ ಹೊರಟಿದ್ದಾರೆ ಎಲ್ಲ ಮುಗಿಸ್ಕೊಂಡು ಅವನ ಬರ್ತ್ಡೇ ಬರ್ತಾನೆ ಅವನು ಬಂದ ಮೇಲೆ ಹೋಗಬೇಕು ಅಂತ ಇವಾಗ ಕಾಯ್ತಾ ಇದ್ದಾರೆ ಈಗ ಎರಡು ಆಲೂಗಡ್ಡೆನು ನೋಡಿ ಎರಡು ಹೆಚ್ಚಿ ಇಟ್ಕೊಂಡಿದ್ದೀನಿ ಅವರೆಕಾಳು ಆಲೂಗಡ್ಡೆ ಹಾಕಿ ಒಗ್ಗರಣೆ ಮಾಡಿದಿನಿ ಸ್ವಲ್ಪ ಅವರೆಕಾಳು ಹಾಕಿ ಒಂದು ಲೋಟ ನೀರು ಉಪ್ಪು ಹಾಕಿ ಬೇಯಕ್ಕೆ ಇಡ್ತೀನಿ ಆಮೇಲೆ ತಿರುವಿ ಮಸಾಲೆ ತಿರುತ್ತೆ ಕೊಬ್ಬರಿ ಎಲ್ಲ ತಿರುವಿ ಆಮೇಲೆ ಹಾಕ್ತೀನಿ ಕಾಳು ಸಾರಿ ಕೊಬ್ಬರಿ ಹಾಕ್ತೀವಿ ನಾವು ಹಸಿ ಕಾಳು ಸಾರಲ್ಲ ಈ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಅಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಫ್ರೆಶ್ ಆನ್ ಬಾಟಲ್ಸ್ ನಾನು ಆಕ್ಚುಲಿ ಮರೆತು ಬಿಡ್ತೀನಿ ಹೇಳಕ್ಕೆ ನಿಮಗೆ ಅಲ್ಲೆಂತ ಲಾಕ್ ಡೌನ್ ಅಲ್ಲೂ ಕೂಡ ನಿಮಗೆ ಹೋಮ್ ಡೆಲಿವರಿ ಸಿಗುತ್ತೆ ಫ್ರೆಶ್ ಆನ್ ಇಂದ ಹತ್ರದಲ್ಲಿರೋರು ನೀವು ಹೋಗಿ ತಗೋಬಹುದು ಆದ್ರೆ ದೂರ ಇದ್ರೆ ಅವರು ಹೋಮ್ ಡೆಲಿವರಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ಹೋಮ್ ಡೆಲಿವರಿ ಕೊಡ್ತಾರೆ ಬೆಂಗಳೂರು ಅಂತಾನೆ ಇಲ್ಲ ಬೇರೆ ಊರಲ್ಲಿ ಇದ್ರೂ ಕೂಡ ನೀವು ರಿಕ್ವೆಸ್ಟ್ ಮಾಡಬಹುದು ಎಲ್ಲಾ ರೀತಿ ಆರ್ಗಾನಿಕ್ ಪ್ರಾಡಕ್ಟ್ಸ್ ಪ್ರತಿಯೊಂದು ಪ್ರಾಡಕ್ಟ್ಸ್ ಕೂಡ ಆರ್ಗಾನಿಕ್ ಆಗಿ ಸುಮಾರು ಜನ ಅಮ್ಮ ಸ್ವಲ್ಪ ಉಪ್ಪಾಕಿ ಬೇಯಕ್ಕೆ ಇಡ್ತೀನಿ ಒಗ್ಗರಣೆ ಕಾಳು ಅಮ್ಮಂಗೆ ಸಾಂಬಾರ್ ಪುಡಿ ಕಳಿಸ್ತೀರಾ ಸಾಂಬಾರ್ ಪುಡಿ ಕಳಿಸ್ತೀರಾ ಅಂತ ಹೇಳ್ತೀರಾ ಸೇಮ್ ಸಾಂಬಾರ್ ಪುಡಿ ಫ್ರೆಶ್ ಆನ್ ಅಲ್ಲಿ ಇದೆ ಅದೇ ಸಾಂಬಾರ್ ಪುಡಿನೇ ಫ್ರೆಶ್ ಆನ್ ಅಲ್ಲಿ ಸಿಗುತ್ತೆ ಸೋ ಯಾರಾದ್ರೂ ದೂರದಲ್ಲಿ ಇರೋರು ಕಂಟ್ರೀಸ್ ಅಲ್ಲಿ ಇರೋರು ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದು ಸಾಂಬಾರ್ ಪೌಡರ್ ಬೇಕು ಅಂದ್ರೆ ಅವರು ಕಳಿಸ್ತಾರೆ ಎಲ್ಲಾ ರೀತಿ ಚಟ್ನಿ ಪುಡಿಗಳು ಸಾಂಬಾರ್ ಪುಡಿ ಪ್ರತಿಯೊಂದು ನೀವು ಬ್ರೌಸ್ ಕೂಡ ಮಾಡಬಹುದು ನಾನು ಒಂದು ಕೆಲಸ ಮಾಡ್ತೀನಿ ನಿಮಗೆ ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಕೊಡ್ತೀನಿ ಹಾಗೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಡ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಯಾವುದು ಸ್ಪಾನ್ಸರ್ಡ್ ಅಲ್ಲ ನಿಮಗೆ ಪದೇ ಪದೇ ಹೇಳ್ತೀನಿ ನನಗೆ ಏನು ಒಳ್ಳೆದು ಅನ್ಸುತ್ತಲ್ಲ ಅದನ್ನ ನಿಮ್ಮ ಹತ್ರ ಹಂಚಿಕೊಳ್ಳತಾ ಇರ್ತೀನಿ ನಾನು ಪ್ರತಿಯೊಂದನ್ನು ದುಡ್ಡು ಕೊಟ್ಟೆ ಕೊಂಡ್ಕೊಳ್ಳೋದು ಎಲ್ಲರ ಹತ್ರನು ಅದು ಏನು ಚೆನ್ನಾಗಿ ಅನ್ಸಿದೆ ನಿಮಗೆ ಹೇಳ್ತಾ ಹೋಗ್ತೀನಿ ಅಷ್ಟೇ ಇವನ ಅಮ್ಮ ಕೂಡ ಈಗ ನೋಡಿ ಚಳ್ಳಕೆರೆಯಿಂದ ನಾವು ಈಗ ಮೂರು ಸರಿ ತರಿಸಿದೀವಿ ಹಾ ಅಲ್ಲೇ ತರಿಸ್ತೀವಿ ನಾವು ಎಣ್ಣೆ ಕೊಡೋದು ಹೌದು ಅಮ್ಮನೂ ಈಗ ಅಲ್ಲಿಂದನೇ ತರಿಸ್ಕೊಂಡ್ರೆ ಎಣ್ಣೆ ಅಥವಾ ಅಮ್ಮಂಗೆ ಬಹಳ ಇಷ್ಟ ಆಗ್ಬಿಡಿದೆ ಚಳ್ಳಕೆರೆ ಎಣ್ಣೆ ಖಾಲಿ ಆಗ ಮುಂಚೆನೇ ಹೇಳ್ಬಿಡ್ತಾರೆ ನನಗೆ ತರಿಸ್ತೀಯಾ ಅಂದ್ರೆ ತರಿಸ್ಬಿಡು ಅಂತ ಎಣ್ಣೆಗೆ ದುಡ್ಡು ಹೋದ್ರೆ ಹೋಯ್ತಪ್ಪ ಜಾಸ್ತಿ ಸ್ವಲ್ಪ ಇಲ್ಲೇನು ಇಲ್ಲೇನು ಕಡಿಮೆ ಇಲ್ಲ ತುಂಬಾ ಟೇಸ್ಟ್ ಆಗಿ ಆರೋಗ್ಯವಾಗಿದೆ ಚೆನ್ನಾಗಿದೆ ಎಣ್ಣೆ ಅಲ್ಲೇ ತರಿಸ್ತೀನಿ ಇನ್ಮೇಲೆ ಜೋರ್ ಮಾಡಮ್ಮ ಕುದಿತ್ತು ಕಾಳು ಸ್ವಲ್ಪ ಮೇಲೆ ಮಸಾಲೆ ರುಬ್ಬಿ ಹಾಕ್ತೀನಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯಸ್ ಗ್ಲಿಟ್ಸ್ ನಿಮಗೆಲ್ಲ ಹೇಳಿದೆ ಇವತ್ತು ನನ್ನ ಮಗನ ಬರ್ತ್ಡೇ ದಾವಣಗೆರೆ ಹೋಗ್ತೀನಿ ಅಂತ ಅವನೇ ಬಂದ ಹಾಗಾಗಿ ನಾನು ಹೋಗಲಿಲ್ಲ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಅಂತ ಏನಿಲ್ಲ ಅವನ ಕೈಲೆ ಒಂದು ತೆಂಗಿನ ಗಿಡ ಹಾಕಿಸ್ಬಿಡೋಣ ಹೇಗಿದ್ರು ಗಿಡ ಹಾಕ್ತಾ ಇದ್ದೀವಿ ನಿಮಗೆಲ್ಲ ಗೊತ್ತು ಅವನ ಕೈಲಿ ಒಂದು ತೆಂಗಿನ ಗಿಡ ಹಾಕ್ಸೋಣ ಅಂದ್ಕೊಂಡು ಇವತ್ತು ಯೋಚನೆ ಮಾಡಿದ್ದೀವಿ ಈಗ ಹಾಕಿಸ್ತೀವಿ ಕೂಡ ಅಮ್ಮ ಫಸ್ಟ್ ಟೈಮ್ ಆ್ಯಕ್ಚುಲಿ ಗಾರ್ಡನ್ ನೋಡಕ್ಕೆ ಬಂದಿರೋದು ಅಮ್ಮ ನಮಸ್ತೆ ಇವತ್ತು ಕೆಲವೊಂದು ಜಾಗ ಚೆನ್ನಾಗಿದೆಲ್ಲ ಜಾಗ ತುಂಬಾ ಚೆನ್ನಾಗಿದೆ ಆದ್ರೆ ಇದು ಒಂದು ಮುಂದಿನ ವರ್ಷ ನೋಡ್ರಿ ಅಲ್ವಾ ಅವಾಗ ಒಂದು ವರ್ಷ ಬೇಕು ಇದು ತೋಟನೇ ಆಗಿರುತ್ತೆ ಚಿಕ್ಕ ಚಿಕ್ಕ ಹೂವಿನ ಗಿಡ ಎಲ್ಲ ಬೆಳೆದು ಹೂ ಬಿಟ್ಟಿರ್ತವೆ ನಿಮಗೆ ಆವಾಗ ತೋರಿಸ್ಕೊಡ್ತು ತುಂಬಾ ಸಂತೋಷ ಆಗುತ್ತೆ ಇವತ್ತು ಒಂದು ನಾಲ್ಕು ಶಾವಂತಿಗೆ ತಂದಳು ತುಂಬಾ ಅಪರೂಪ ಶಾವಂತಿಗೆ ಅನ್ನಂಗ ಅಷ್ಟು ಚಂದ ಅದವೆ ಅವನ್ನ ಒಂದು ಎರಡು ತೆಂಗಿನ ಗಿಡ ಹಾಕ್ತೀವಿ ಇವತ್ತು ಮೊಮ್ಮಗನ ಬರ್ತ್ಡೇ ತೆಂಗಿನ ಗಿಡ ವಿಶೇಷ ಬಾಳಿ ಬದಕ ತೆಂಗಿನ ಗಿಡ ಅದನ್ನೇ ಇವತ್ತು ಹಾಕ್ಸೋಣ ಅವನ ಕೈಯಿಂದ ಅಂತ ನನಗೂ ಆಸೆ ಇದೆ ಹಾಕಿಸ್ತೀವಿ ಇವತ್ತು ಊರಿಗೆ ಹೊರಟ್ಬಿಟ್ಟೆಲ್ಲ ಊರಿಗೆ ಹೊರಟಿವಿ ಇದೆಲ್ಲ ಮಾಡ್ಕೊಂಡು ಊರಿಗೆ ಹೋಗಿ ಬರ್ತೀವಿ ಇವತ್ತು ಏನೇನು ಮಾಡ್ತೀವಿ ಅನ್ನೋದನ್ನ ಅಮ್ಮ ನಿನ್ನ ಗಾರ್ಡನ್ ಸ್ವಲ್ಪ ತೋರಿಸಿ ಎಲ್ಲರಿಗೂ ನೋಡಕ್ಕೆ ಆಸಕ್ತಿ ಇದೆ ಯಾಕಂದ್ರೆ ನೀನು ಏನು ಮಾಡಿದೆ ನೆಲ ಇತ್ತು ಎಲ್ಲ ಸಿಮೆಂಟ್ ಮಾಡಿಸ್ಬಿಟ್ಟೆ ಇವಾಗ ಆದ್ರೆ ಅದಕ್ಕಂತ ಬ್ಯಾಗ್ ಗಳನ್ನು ತರಿಸಿ ಇವಾಗ ಅದರ ಬ್ಯಾಗ್ ಅಲ್ಲಿ ಸೊಪ್ಪು ತರಕಾರಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಿದ್ಯಾ ಅದೆಲ್ಲ ತೋರಿಸು ಒಂದ್ಸರಿ
ನಿಮಗೆ ತೋರಿಸ್ತೇನೆ ಖಂಡಿತ ಜಾಗ ಇಲ್ದಿರೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಹೋದ್ಮೇಲೆ ನಾಲ್ಕು ಐದು ದಿವಸದಲ್ಲೇ ಒಳಗೆ ತೋರಿಸ್ತೇನೆ ನಿಮ್ಗೆ ಆಯ್ತಾ ಇದೆಲ್ಲ ಮಾಡ್ಕೊಂಡು ಹೋಗೋಣ ಬರ್ ನೋಡ್ರಿ ಹಿಂಗ್ ಬಿಸಿಲು ಬರ್ಬೇಕ್ರಿ ಗಿಡ ಬೆಳೆಸಕ್ಕೆ ಹಿಂಗ್ ಬಿಸಿಲು ಬೇಕು ನೆರಳಲ್ಲಿ ಬೆಳೆಸಿದ ಗಿಡ ಯೋಗ್ಯರಾಗಲ್ಲ ತಾನ್ ಗಿಡ ತಾನಿಕ್ಕೆ ಅಂದ್ರೆ ಬಿಸಿಲೇ ಬಿಸಿಲು ಬೇಕೇ ಬೇಕು ನೀವು ವರ್ಷಕ್ಕೆ ಒಂದ್ಸರಿ ಗೊಬ್ಬರ ಹಾಕಿರ ಚಿಂತಿಲ್ಲ ಬಿಸಿಲು ಬೇಕು ಬಿಸಿಲು ತಕ್ಕನ ನೀರು ಬಿಸಿಲು ಇದ್ಬಿಟ್ರೆ ಯಾವ ಗಿಡನಾದ್ರೂ ಬೆಳೆಸಬಹುದು ಬರ್ರಿ ಹಾಕೊಂಡ್ರಿ ಗಿಡಗಳನ್ನ केक् सेलेब्रेशन नम तलेली नम वाटर प्लांट हुड़गरेलू सेरी वन सेलेब्रेट मेद्दू ओके यारगू डिसअपॉइंट बेड अंदु एलू हेगू अल गिड हाक हल के कटिंग कूड़ा दुड प्रॉब्लम अरे मग वीडियो बेड वीडियो बेड अंत बट नान यार तोर्सली बर्थे सेलेब्रेट माता सो कूड़ा कवर मीन ಅಮ್ಮ ಇದ್ರು ಬಹಳ ವರ್ಷಗಳ ನಂತರ ಇಲ್ಲ ಇಲ್ಲ ಲಾಸ್ಟ್ ಇಯರ್ ಕೂಡ ಹೋಟೆಲ್ ಅಲ್ಲಿ ಹೋಗಿ ಊಟ ಮಾಡಿದ್ವಿ ಅಮ್ಮನ ಕರ್ಕೊಂಡು ಹೋಗಿ ಒಂದು ಈ ಸಲದ್ದು ಒಂದು ವಿಶೇಷವಾದ ಬರ್ತ್ಡೇ ತುಂಬಾ ಖುಷಿಯಿಂದ ಅನ್ಕೊಂಡಿದ್ದು ಅವನ್ ಬರಲಿಲ್ಲ ಅಂದಿದ್ರೆ ಈ ಸಲ ಕೂಡ ಹೋಗಿ ಅವನಿರೋ ಜಾಗಕ್ಕೆ ಹೋದಾಗ ಏನ್ ಮಾಡ್ತೀವಿ ಅಂದ್ರೆ ಅವನನ್ನ ಕರ್ಕೊಂಡು ಹೋಗಿ ಆಚೆ ಕಡೆ ದೇವಸ್ಥಾನಕ್ಕೆ ಹೋದ್ಮೇಲೆ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡು ಬರ್ತೀವಿ ಈಗ ಊರಿಗೆ ಬಂದ್ನಲ್ವಾ ಅವಕಾಶ ಸಿಕ್ತು ಸೊ ತೆಂಗಿನ ಸಸಿ ನಡೆಸ್ಬಿಡೋಣ ಅವನ್ ಹಿಂಗಿದ್ರಿದಾನೆ ಇನ್ನ ಎರಡು ಸಸಿ ನಡೆಸೋದಿತ್ತು ಅವನ್ ಬರ್ತ್ಡೇ ಸಲುವಾಗಿ ಅವನ್ ಕೈಯಲ್ಲಿ ಒಂದು ಹಾಗೆ ಅಮ್ಮ ಇದ್ರು ಅಮ್ಮನ ಕೈಯಲ್ಲಿ ಒಂದು ನಡೆಸ್ಬಿಡೋಣ ಅಂತ ಅನ್ಕೊಂಡ್ವಿ ಟೋಟಲ್ ಇಲ್ಲಿಗೆ ಒಂದು 9 ತೆಂಗಿನ ಸಸಿ ನೆಟ್ಟಂಗ ಆಯ್ತು ಸಾಕು ಅಂತ ಅನ್ಕೋತೀನಿ ನಮ್ಗೆ ನೋಡಿ ಅವನಿಗೆ ತುಂಬಾ ಮುಜುಗರ ಹಾಗೆ ಈ ತರ ಸೆಲೆಬ್ರೇಷನ್ ಅವನು ಇಷ್ಟಪಡಲ್ಲ ಏ ಬೇಡ 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 ಅಂತ ಬಟ್ ನಾನೇ ಅವರೆಲ್ಲ ಎಲ್ಲರೂ ಆಸೆ ಪಡುವಾಗ ನಾವು ಡಿಸಪಾಯಿಂಟ್ ಮಾಡಿದ ಎಷ್ಟು ಮಟ್ಟಿಗೆ ಸರಿ ಇಲ್ಲ ಏನು ಮಾತಾಡೋದು ಬೇಡ ಅಂತ ಹೇಳಿದೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಮೇಲೆ ಫ್ರೆಶ್ ಆನ್ದು ಫೋನ್ ನಂಬರ್ ಇದೆ ಫ್ರೆಶ್ ಆನ್ದು ವೆಬ್ಸೈಟ್ ಅಡ್ರೆಸ್ ಇದೆ ಪ್ಲೀಸ್ ಬೇಕಿದ್ರೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ನ ನೀವು ಅಲ್ಲಿಂದ ತರಿಸ್ಕೋಬಹುದು ಅದೇ ಫೋನ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಏನಂದ್ರೆ ನಾನು ಗಾಣದ ಎಣ್ಣೆದು ಹೇಳಿದೀನಿ ನಿಮ್ಗೆ ದೇಸಿ ಅಂಗಡಿದು ಹೇಳಿದೀನಿ ಸೊ ಎಲ್ಲ ಏನಂದ್ರೆ ನಾನ್ ಬಳಸಿ ನನಗೆ ಇಷ್ಟ ಆಗಿ ನಾನು ತೃಪ್ತಿಯಿಂದ ನಿಮ್ಗೆ ಹಂಚ್ಕೋತಾರ ವಿಷಯಗಳು ಸುಮಾರು ಅನ್ಕೋಬಹುದು ಎಷ್ಟೊಂದು ಯೂಟ್ಯೂಬರ್ಸ್ ಎಲ್ಲ ವಿಡಿಯೋಸ್ ಮಾಡ್ತಾರೆ ಇವ್ರು ಏನು ಆ ತರ ಮಾಡೋದಲ್ಲ ಅಂತ ನನ್ಗೆ ಇಟ್ಸ್ ನಾಟ್ ಪಾರ್ಟ್ ಆಫ್ ಮೈ ಇದನ್ಕೋತೀನಿ ನನ್ ವೇ ಆಫ್ ಬ್ಲಾಗಿಂಗ್ ನನ್ಗೆ ಸುಮಾರು ಬಂದಿದೆ ಕೊಲಾಬ್ರೇಷನ್ ವಿಡಿಯೋಸ್ ಅಂತೂ ಸಿಕ್ಕಾಬಡೆ ಬರುತ್ತೆ ಸ್ಪಾನ್ಸರ್ಡ್ ವಿಡಿಯೋಸ್ ಕೊಲಾಬ್ರೇಷನ್ ವಿಡಿಯೋಸ್ ಹಾಗಾಗಿ ನನ್ಗೆ ಅದು ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ನಾನು ಅದನ್ನ ಆ ಮೇಲ್ನ ರಿಪ್ಲೈ ಮಾಡಕ್ಕೆ ಹೋಗಲ್ಲ ಎಷ್ಟು ಅವ್ರು ಕಳ್ಸಿರ್ತಾರೆ ಪಾಪ ತುಂಬಾನೇ ಆರ್ಗ್ಯಾನಿಕ್ ಏನಾದ್ರು ಇದ್ರೆ ಟ್ರೈ ಮಾಡೋಣ ಅಂತ ಅನ್ಕೊಳ್ತೀನಿ ಬಟ್ ಆತರ ಬಂದಿಲ್ಲ ಬೇರೆ ಬೇರೆ ಜಾಗಗಳಿಗೆ ಹೋಗೋದು ಅಲ್ಲಿಯ ಒಂದು ವಿಶೇಷವಾದ ವ್ಯಕ್ತಿತ್ವಗಳಿದ್ರೆ ವ್ಯಕ್ತಿಗಳಿದ್ರೆ ನಿಮ್ಗೆ ಪರಿಚಯ ಮಾಡಿಸೋದು ಈ ಪ್ರಯತ್ನ ಅಂತೂ ನಡೀತಾ ಇರುತ್ತೆ ಪ್ರತಿ ಸಲ ಹೋಗಕ್ ಆಗಲ್ವಲ್ಲ ಹಾಗಾಗಿ ಯಾವಾಗೂ ಅಪರೂಪಕ್ಕೆ ಹೋಗ್ತಾ ಇರ್ತೀವಿ ಸೊ ವರಮಹಾಲಕ್ಷ್ಮಿ ಮುಗಿದ ತಕ್ಷಣ ಸಂಡೇ ಹುಣ್ಣಿಮೆ ಇತ್ತು ಹುಣ್ಣಿಮೆ ದಿನ ದೇವರ ವಿಸರ್ಜನೆ ಮಾಡೋಕ್ಕಾಗಲ್ಲ ಹಾಗಾಗಿ ಶನಿವಾರನೇ ಮುಗಿಸಿ ಅಮ್ಮ ಭಾನುವಾರ ದಿನ ಊರಿಗೆ ಹೋದ್ರು ಸೊ ಶನಿವಾರ ನಿಮ್ಗೆ ಯಾವಾಗ್ಲೇ ತೋರಿಸಿದ್ದು ವಿಸರ್ಜನೆ ಮಾಡಿ ಶನಿವಾರ ಅವರೇ ಕಳ್ಸಾರೋದೆಲ್ಲ ಶನಿವಾರದ್ದು ಅಲ್ಲಿಗೆ ಸ್ಟಾಪ್ ಯಾಕಂದ್ರೆ ಇಡೀ ದಿನ ನನ್ನ ಕೆಲ್ಸನೇ ಇತ್ತು ದೇವ್ರನ್ನ ಪ್ಯಾಕ್ ಮಾಡೋದು ಶಿಫ್ಟ್ ಮಾಡೋದು ಬಾಕ್ಸ್ಗಳನ್ನ ಆಗ್ಲೇ ಹಾಗೆ ಅಮ್ಮ ಎಲ್ಲ ಬಂದಿದ್ರಲ್ಲ ಸ್ಟೋರ್ ರೂಮ್ ಎಲ್ಲ ಅಮ್ಮ ಕ್ಲೀನ್ ಮಾಡಿಕೊಟ್ರು ಸೊ ಎಲ್ಲರೂ ಸೇರ್ಕೊಂಡು ಆ ಸ್ಟೋರ್ ರೂಮ್ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದ್ವಿ ಅದಾದ್ಮೇಲೆ ಅವತ್ತಿನ ದಿನ ಅಲ್ಲಿಗೆ ಕಂಪ್ಲೀಟ್ ಏನು ವಿಡಿಯೋ ಮಾಡಲೇ ಇಲ್ಲ ನೆಕ್ಸ್ಟ್ ಡೇ ಇದು ನನ್ನ ಮಗನ ಬರ್ತ್ಡೇ ದಿನ 22nd August ಸೊ ಅವತ್ತು ಅಮ್ಮ ಹೇಗಿದ್ರು ಊರಿಗೆ ಹೊರಟಿದ್ರಲ್ವಾ ಅವನು ಬಂದ ಇದಿಷ್ಟೆಲ್ಲ ಮುಗಿಸ್ಕೊಂಡು ಅವ್ರ ಊರಿಗೆ ಹೋದ್ರು ಇಲ್ಲಿ ಬರ್ತ್ಡೇ ನಡೀತಾ ಇರೋದು ನನ್ನ ಮಗಂದಾದ್ರು ಸೆಂಟರ್ ಆಫ್ ಅಟ್ರಾಕ್ಷನ್ ಒಬ್ರು ಬಹಳ ಸೆಂಟರ್ ಆಫ್ ಅಟ್ರಾಕ್ಷನ್ ಒಬ್ರು ಆಗಿದ್ರು ಯಾರು ಅಂದ್ರೆ ನಮ್ ಸೀಸರ್ ನೀವು ಇಲ್ಲಿ ನೋಡ್ಬೋದು ಒಂದೇನಂದ್ರೆ ಜೈಲಿಂದ ಆಚೆ ಬಂದ್ರೆ ಹೇಗ್ ಮಾಡ್ತಾರ ಆತರ ಆಗ್ಬಿಟ್ಟಿದ ಅವನು ಅವತ್ತು ಫುಲ್ ಫ್ರೀ ಆಗಿ ಬಿಟ್ಬಿಟ್ವ ಯಾವಾಗ್ಲೂ ಹಿಡ್ಕೊಂಡೋಗಿ ವಾಕ್ ಮಾಡಿಸಿ ಕರ್ಕೊಂಡ್ ಬರ್ತಾ ಇದ್ದಷ್ಟೇ ಬಟ್ ಇವತ್ ಫ್ರೀ ಆಗಿ ಬಿಟ್ವಿ ಗಿಡಗಳು ತುಳಿತಾನೆ ಕಷ್ಟಾನೆ ಅನ್ಕೊಂಡು ಬಿಟ್ವಿ ಬಟ್ ಇಲ್ಲ ಸಿಕ್ಕಾಪಟ್ಟೆ ಆಟ ಆಡ್ದ ಅಂತಂದ್ರೆ ಓ ನೋಡ್ಬೇಕಿತ್ತು ನೀವು ಕೆಲವೊಂದ್ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ಸಿಕ್ಕಾಪಟ್ಟೆ ಆಟ ಆಡಿ ಕಾಲ್ ಕೂಡ ನೋವು ಮಾಡ್ಕೊಂಡಿದ್ದಾನೆ ಏನೋ ಒಂದ್ ದೊಡ್ಡ ಜಾಬ್ ಕೊಟ್ಬಿಟ್ಟಿದೀವಿ ಅನ್ನೋ ತರ ಆಟ ಆಡಿದಾನೆ ನೋಡಿ ನೀವು ಮಾಡ್ತಾ ಇರೋದು ಹಾಗೆ ವಿಜಯ ಚೈತ್ರ ಸ್ನೇಹ ಎಲ್ರು ಇದ್ರು ಸೊ ಒಂದು ಸ್ಪೆಷಲ್ ಆಗಿತ್ತು ಇವತ್ತಿನ ದಿನ ಎಲ್ರೂ ಸೇರ್ಕೊಂಡಿದ್ದ ನಮ್ಗೂ ಒಂದು ಸೆಲೆಬ್ರೇಟ್ ಮಾಡಕ್ ಒಂದು ರೀಸನ್ ಕೂಡ ಸಿಕ್ತು ನೋಡಿ ಸೀಸನ್ನ ಆಕ್ಚುಲಿ ಹುಷಾರಿಲ್ಲ ಅವನಿವತ್ತು ಯಾಕಂದ್ರೆ ಈ ಮಾಡ್ತಿರೋ ಅವತಾರಕ್ಕೆ ಆ ದೊಡ್ಡ ದೊಡ್ಡ ಕಟ್ಟಿಗೆನೆಲ್ಲ ಬಾಯಲ್ಲಿ ಕಚ್ಕೊಂಡು ಅಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡೋದಂತೆ ಓಡೋದು ಏನ್ ತುಳಿದಿದೆ ಅಂತ ಗೊತ್ತಿಲ್ಲ ಕಾಲು ನೋವು ಮಾಡ್ಕೊಂಡಿದ್ದಾನೆ ಕುಣ್ತಾ ಕುಣ್ತಾ ಇವತ್ತು ಸಪ್ಪಗೆ ಮಲಗಿದಾನೆ
ಅಷ್ಟು ಆಕ್ಟಿವ್ ಆಗಿದ್ದ ಮಾತ್ರ ಅಲ್ಲಿ ಅಲ್ಲಿ ನಮ್ಗೆ ಏನು ಅನ್ಸ್ಲೇ ಇಲ್ಲ ಅವ್ನು ಆಟ ಆಡ್ತಿರೋದು ನೋಡಿ ಎಷ್ಟು ಖುಷಿ ಪಟ್ವಿ ಎಲ್ರು ದೊಡ್ಡ ದೊಡ್ಡ ಕಟ್ಟಿಗೆನೆಲ್ಲ ಬಾಯಿ ಕಚ್ಕೊಂಡು ಅವ್ನು ಓಡಾಡ್ತಿದ್ನು ತುಂಬಾನೇ ಖುಷಿ ಪಟ್ವಿ. ಬಟ್ ಅದರಿಂದ ಅವ್ನಿಗೆ ನೋವಾಗತ್ತೆ ಏನಾಗ್ಬೋದು ಅಂತ ಯೋಚನೆ ಮಾಡ್ಲಿಲ್ಲ. ಆಮೇಲೆ ಅಮ್ಮ ಡ್ಯೂಟಿಗೆ ಜಾಯಿನ್ ಆಗ್ಬಿಟ್ರು. ಏನಂದ್ರೆ ಅವರು ಈ ತರ ರೈತರ ಕೆಲಸನ ಸಿಕ್ಕಾಪಡೆ ಅವ್ರು ಮಾಡಿದ್ದಾರೆ. ಅವ್ರಿಗೆ ಪ್ರತಿಯೊಂದು ಕೆಲಸ ಅವ್ರು ಮಾಡಿ ಅವ್ರಿಗೆ ಗೊತ್ತು. ನಾನೇನಂದ್ರೆ ಈ ನಮ್ಮ ಪ್ಲಾಂಟ್ ಹುಡುಗರು ನಮ್ಮ ಹುಡುಗರು ಇರ್ಲಿಲ್ಲ ಅಂದ್ರೆ ಗಾರ್ಡನ್ ಅನ್ನೋದು ಗಂಚಾಗ್ತಿತ್ತು ಅಂತಾನೆ ಹೇಳ್ಬೋದು. ಪ್ರತಿಯೊಂದಕ್ಕೂ ಕೈ ಹಾಕ್ತಾರೆ, ಹೆಲ್ಪ್ ಮಾಡ್ತಾರೆ. ಹಾಗಾಗಿ ನಮಗೆ ಗೊತ್ತಿಲ್ಲದಿರೋ ಎಷ್ಟು ವಿಷಯ ನಾವು ತಿಳ್ಕೊತೀವಿ, ಜೊತೆಗೆ ಅವ್ರ ಸಹಾಯದಿಂದ ನಾವು ಗಾರ್ಡನ್ ಕೂಡ ಮಾಡ್ತಾ ಇದೀವಿ. ಇದೇ ತೆಂಗಿನ ಸಸಿ, ಈ ತೆಂಗಿನ ಸಸಿ ಕೂಡ ಅಮ್ಮ ಮೊಳಕೆ ಕಾಯಿನ ಮೊಳಕೆ ಬರ್ಸಿ ಅದರಿಂದ ಮಾಡಿದ ಸಸಿ ಇದು. ಸೊ ಹಾಗೆ ಇಟ್ಟಿದ್ವಿ, ಇದಕ್ಕೊಂದು ಜಾಗ ನೋಡಿ ಹಾಕೋಣ ಹಾಕೋಣ ಅಂತ ಯಾವಾಗ್ಲೂ ಯೋಚನೆ ಮಾಡಿ ಹಾಗೆ ಇಟ್ಟಿದ್ವಿ. ಲಕ್ಕಿಲಿ ಒಕೇಶನ್ ಕೂಡ ಇದ್ದಿದ್ರಿಂದ ಇವತ್ತು ಅವನ ಕೈಲೇ ಹಾಕ್ಸೋಣ. ತೆಂಗಿನ ಸಸಿ ಹಾಕಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ತುಂಬಾ ವರ್ಷಗಳು ತುಂಬಾ ಆಯಸ್ಸು ಇರುವಂತ ಒಂದು ಗಿಡ ಅಂದ್ರೆ ತೆಂಗಿನ ಗಿಡ. ಅದೇ ಒಂದು ಇದ್ರಲ್ಲಿ ಅವನ್ ಬರ್ಡೇ ಅಲ್ವಾ, ಅವನ ಕೈಲೇ ಹಾಕ್ಸೋಣ ಅಂತ ನೋಡಿ. ತುಂಬಾ ದೊಡ್ಡದ್ ಬೆಳೆದ್ಬಿಟ್ಟಿತ್ತು, ಅಮ್ಮ ಅಲ್ಲೇ ಬೆಳೆಸಿದ್ರು. ಅದನ್ನ ಒಂದು ತೆಗೆದು ಒಂದು ಚೀಲದಲ್ಲಿ ಹಾಕಿ ಕೊಟ್ ಕಳ್ಸಿದ್ರು ನಮ್ಗೆ. ಲಾಸ್ಟ್ ಟೈಮ್ ಹೋದಾಗ ತಗೊಂಡ್ ಬಂದು ಇಟ್ಟಿದ್ವಿ. ತಗೊಂಡ್ಬಂದಿಟ್ಟು 1 ತಿಂಗಳಾಯ್ತು ಹೆಚ್ಚು ಕಡಿಮೆ. ಬಟ್ ಹಾಕಕ್ಕೆ ಒಕೇಶನ್ ಒಕೇಶನ್ಗಿದ ಯಾವ ಪ್ಲೇಸ್ ಅಂತ ಡಿಸೈಡ್ ಮಾಡಿರಲಿಲ್ಲ. ತುಂಬಾ ಒಳ್ಳೆ ಗಿಡ, ಒಳ್ಳೆ ಜಾಗದಲ್ಲಿ ಹಾಕೋಣ ಅಂತ ಯೋಚನೆ ಮಾಡ್ತಾ. ಇದು 8ನೇ ಗಿಡ ಇರ್ಬೋದು ಮೋಸ್ಟ್ಲಿ. ಹಾಗಾಗಿ ಅಮ್ಮ 9ನೇ ಗಿಡ ಅಮ್ಮ ಹಾಕಿದ್ರು, 8ನೇ ಗಿಡ ಇವನ್ ಹಾಕ್ದ. ಸೊ ಅಲ್ಲಿಗೆ ಒಂದು 9 ಸಸಿ ಹಾಕ್ದಂಗಾಯ್ತು. ನಾವು ಸಾಕು ಅಂತ ಅನ್ಕೋತೀನಿ, ಯಾಕಂದ್ರೆ ಇದು ಮನೆ ಬಳಕೆಗೆ ಅಷ್ಟೇನೆ ನಾವು ಹಾಕ್ತಾ ಇರೋದು. ನೆಕ್ಸ್ಟ್ ನಾವು ಮನೆ ಕಟ್ಟೋ ಜಾಗ ಏನಿದೆ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಈ ಸಸಿಗಳನ್ನ ಹಾಕ್ಸಿದ್ದು ನೋಡ್ಬೋದು. ಎಷ್ಟು ನಮ್ಗೆ ಕೆಲಸ ಮಾಡ್ಕೊಡ್ತಾರೆ ನಮ್ಮ ಹುಡುಗರು, ಎಷ್ಟು ಹೆಲ್ಪ್ ಮಾಡ್ತಾರೆ. ಯಾರಿಗೆ ಆಗ್ಲಿ, ನಮ್ಮ ಲಾಸ್ಟ್ ವ್ಲಾಗ್ ಅಲ್ಲೂ ಹೇಳಿದೆ, ಒಬ್ಬರಿಂದ ಒಬ್ರು ಸಹಾಯ, ಸಹಾಯ ಇಲ್ಲದೆ ಇದ್ರೆ ಮನುಷ್ಯ ನಿಜವಾಗ್ಲೂ ಏನು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಈ ತೆಂಗಿನ ಸಸಿನ ಹಾಕಿ ಅದನ್ನೆಲ್ಲ ಗಟ್ಟಿಯಾಗಿ ತುಳಿದು ಅದನ್ನ ಭದ್ರ ಮಾಡಿ ಆಮೇಲೆ ಅಮ್ಮ ಒಂದ್ ಸಸಿ ಹಾಕಿದ್ರು. ಅದೇ ಅಮ್ಮಂದ್ ಹೇಳ್ತಾ ಇದ್ದೆ, ಅವ್ರಿಗೆ ಸಿಕ್ಕಾಪಟ್ಟೆ ಅನುಭವ ಇದೆ ಈ ಫಾರ್ಮಿಂಗ್ ಅಂದ್ರೆ ಏನ್ ಹೇಳ್ತಾರೆ ವ್ಯವಸಾಯದ ಬಗ್ಗೆ, ತುಂಬಾನೇ ಅವ್ರಿಗೆ ಅನುಭವ ಇದೆ. ಚಿಕ್ಕಂದಿಂದ ಅವರು ಪ್ರತಿ ತರಕಾರಿನೂ ಬೆಳೆದಿದ್ದಾರೆ. ಅವ್ರು ಹೇಗೆ ಅಂದ್ರೆ ಅವರ ಅಪ್ಪ ಇವರು ತುಂಬಾ ಜನ ಮಕ್ಕಳು, 9 ಜನ ಮಕ್ಕಳು ಅಲ್ವಾ. ಇವ್ರಿಗೆ ಯಾವುದೇ ಒಂದು ಕಾಳು ಕಡ್ಡಿ ಅಥವಾ ಕಡ್ಡಿ ಅಂದ್ರೆ ಅವ್ರೇನೇ ಬೆಳೆದ್ರು, ಯಾವುದೇ ದವಸ ಧಾನ್ಯ ಏನ್ ಬೆಳೆದ್ರು ಏನು ಮಾರಿಲ್ವಂತೆ. ಮನೆ ಪೂರ್ತಿಗೆ ಅವ್ರು ಬೆಳೀತಾ ಇದ್ರಂತೆ. ಇವನ್ ಕಡ್ಲೆಯಿಂದ ಹಿಡಿದು ಕಲ್ಲಂಗಡಿ ತರಕಾರಿಗಳು, ಮನೆಗೆ ಏನ್ ಬೇಕೋ ಎಲ್ಲ ತರಕಾರಿಗಳು, ಪ್ರತಿಯೊಂದು ಏನ್ ತರ್ತಿದ್ರಮ್ಮ ಅಂತ ಕೇಳಿದ್ರೆ ಬೆಲ್ಲ ಆಮೇಲೆ ಎಣ್ಣೆ ಎರಡನ್ನ ಸಂತೆಯಲ್ಲಿ ಹೋಗಿ ಎತ್ತಿನ ಗಾಡಿ ತಗೊಂಡು ಹೋಗಿ ನಮ್ ತಾತ ಆ ಗಾಡಿಯಲ್ಲಿ ಹಾಕೊಂಡ್ ಬರೋರಂತೆ. ಅದು ಏನು ಬಾರ್ಟರ್ ಸಿಸ್ಟಮ್. ಬಾರ್ಟರ್ ಸಿಸ್ಟಮ್ ಅಂದ್ರೆ ನಮ್ಮಲ್ಲಿ ಬೆಳೆದಿರೋದನ್ನ ನಾವು ಕೊಟ್ಟು ಅವರಲ್ಲಿರೋದನ್ನ ನಾವು ಕೊಂಡ್ಕೊಂಡು ಬರೋದು. ಇದು ರಾಜ ಮಹಾರಾಜರ ಕಾಲದಲ್ಲಿ ಪೌರಾಣಿಕ ಕಾಲದಲ್ಲಿ ಈ ತರ ಒಂದು ಜೀವನ ಶೈಲಿ ಇತ್ತು. ಬಾರ್ಟರ್ ಸಿಸ್ಟಮೇ ತುಂಬಾ ಚೆನ್ನಾಗಿತ್ತು. ಅಕ್ಕಿ ಕೊಟ್ರೆ ರಾಗಿ ಕೊಡ್ತೀನಿ ಅಂತ ಯಾವುದಕ್ಕೂ ಬೆಲೆ ಇರ್ಲಿಲ್ಲ, ಮನುಷ್ಯ ಯಾವುದಕ್ಕೂ ಬೆಲೆ ಕಟ್ತಾ ಇರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ ಕುತ್ಕೊಂಡು ಮಾತಾಡೋಕು ಬೆಲೆ ಕಟ್ಟೋ ಪರಿಸ್ಥಿತಿ ಬಂದಿದೆ. ಆ ಬಾಟ್ರಿ ಸಿಸ್ಟಮ್ ಅಲ್ಲಿ ಇವ್ರು ಬೆಳೆದಿರುವಂತ ಹರಳೆಣ್ಣೆ ಕೊಡೋದು, ಕೊಟ್ಬಿಟ್ಟು ಬೆಲ್ಲ ತರೋದು, ಈ ತರ ಒಂದು ಮಾಡಿ ತಗೊಂಡ್ ಬರ್ತಾ ಇದ್ರಂತೆ. ವರ್ಷಕ್ಕೊಂದ್ 2 ಸರಿನೋ 3 ಸರಿನೋ ಬಟ್ಟೆಗಳು, ಎಲ್ಲರಿಗೂ ಹೊಸ ಬಟ್ಟೆಗಳು ಅಷ್ಟೇ ತರ್ತಾ ಇದ್ರು. ಅಷ್ಟು ಜನ ಮಕ್ಕಳು ಅಲ್ವಾ ಇವ್ರಿ, ಇವರು ಪಣತ ಅಂತ ಹೇಳ್ತಾರೆ ಅಂದ್ರೆ ಸ್ಟೋರೇಜ್ ಸ್ಟೋರ್ ಮಾಡ್ತಾರಲ್ಲ, ಗ್ರೇನ್ಸ್ ಎಲ್ಲ ಸ್ಟೋರ್ ಮಾಡ್ತಾರಲ್ಲ, ಆ ತರ ನಾನು ನೋಡಿದ್ದೀನಿ. ಅದು ಇತ್ತು, ನಾನು ಚಿಕ್ಕೋಳಿರುವಾಗೂ ಇತ್ತು ತಾತನ ಮನೆಯಲ್ಲಿ ನೋಡಿದ್ದೀನಿ. ಈ ವರ್ಷದ್ದು ನೆಕ್ಸ್ಟ್ ಇಯರ್ ಇವ್ರು ಬೆಳೆದು ಇವ್ರ ಕೈಗೆ ಆ ಬೇಳೆ ಅಕ್ಕಿ ರಾಗಿ ಗೋಧಿ ಜೋಳ ಏನು ಬರುತ್ತಲ್ಲ ಅದಿಷ್ಟು ಬೆಳೆದು ಇವರು ಮತ್ತೆ ಚೀಲಗಳ ತುಂಬೋ ತನಕನು ಆ ಪಣತದಲ್ಲಿ ಲಾಸ್ಟ್ ಇಯರ್ ಗ್ರೇನ್ಸ್ ನ ಸ್ಟೋರ್ ಮಾಡ್ತಾ ಇದ್ರಂತೆ ಅಮ್ಮವರು. ಯಾಕೆ ಅಂತಂದ್ರೆ ಬರಗಾಲ ಬರ್ಬೋದು ಅಂತ ಒಂದು ಯಾವಾಗ್ಲೂ ಒಂದು ಇರ್ತಿತ್ತಂತ ತಲೆಯಲ್ಲಿ. ಆ ತರ ಒಮ್ಮೆ ಬರಗಾಲ ಕೂಡ ಬಂದಿತ್ತಂತೆ. ಊರೆಲ್ಲ ಏನು ಇಲ್ಲದೆ ಪರದಾಡುವಾಗ ಇವ್ರಿಗೆ ಎಲ್ಲಾ ಇತ್ತು. ಇಲ್ಲಿ ತುಂಬಾ ಜನಕ್ಕೆ ನಾವು ಕೊಟ್ಟಿದೀವಿ, ಯಾಕಂದ್ರೆ ಅಷ್ಟು ನಾವು ಸ್ಟೋರ್ ಮಾಡಿಟ್ಟಿರ್ತಿದ್ವಿ. 1 ವರ್ಷದಿಂದ 1 ವರ್ಷದ ತನಕ ನಾವೆಲ್ಲದನ್ನು ಸ್ಟೋರ್ ಮಾಡ್ತಿದ್ವಿ ಅಂತ ಆ ಪಣತಗಳನ್ನು ನೋಡಿದೀನಿ ನಾನು. ತುಂಬಾ ಚೆನ್ನಾಗಿತ್ತು. ಒಂದು ಹೋಲ್ ಇರುತ್ತೆ, ಆ ಹೋಲಿಂದ ನಾವು ಆ ಕ್ಯಾಪ್ ನ ತೆಗೆದ ತಕ್ಷಣ ಎಲ್ಲ ಗ್ರೇನ್ಸ್ ರಾಗಿ ಗೋಧಿ ಎಲ್ಲ ಕ್ಲೀನ್ ಚೀಲಕ್ಕೆ ಬೀಳತ್ತೆ. ಅಷ್ಟು ಚೆನ್ನಾಗಿ ಮಾಡಿದ್ರು. ಟೆಕ್ನಿಕ್ ಹೇಗಿತ್ತು, ಅಲ್ಲಿ ಹುಳ ಆಗ್ತಿರ್ಲಿಲ್ಲ, ಏನು ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಒಂದು ಯೋಚನೆ ಮಾಡಿ ಮಾಡಿದ್ರು. ಇದೊಂದು ಸ್ವೀಟ್ ಮೆಮೊರಿ, ಯಾಕಂದ್ರೆ ಇವಾಗ ನೋಡಕ್ಕೂ ಸಿಗಲ್ಲ, ಕೇಳಕ್ಕೂ ಸಿಗಲ್ಲ, ಹೇಳೋರು ಸಿಗಲ್ಲ. ನಮ್ಗೆ ನಿಜವಾಗ್ಲು ತುಂಬಾ ಅನುಭವಗಳನ್ನ ಅಮ್ಮನ ಅನುಭವಗಳ ಮೂಲಕ ನಾವು ತುಂಬಾ ಅನುಭವ ಪಡೆದಿದ್ದೀವಿ. ನಾವು ಮಾಡಿ ನೋಡಿಲ್ಲ, ಕೇಳಿ ನೋಡಿದೀವಿ ಅಷ್ಟೇ. ಸೊ ಇಷ್ಟೆಲ್ಲ ಅವ್ರ ಕೆಲಸ ಮಾಡೋದ್ರಿಂದ ಅವ್ರಿಗೆ
ಪ್ರತಿಯೊಂದರ ಬಗ್ಗೆ ಒಂದು ನಾಲೆಜ್ ಚೆನ್ನಾಗೇ ಇದೆ. ನಮ್ಗೆ ಹೊಸದು, ನಮ್ಗೆ ಅಂದ್ರೆ ಮಾವಿನ ತೋಟ ಇತ್ತು, ಬೇರೆ ಯಾವ ಗ್ರೇನ್ನು ನಾವು ಬೆಳೆದಿಲ್ಲ, ಮಾವಿನ ತೋಟ ಅಷ್ಟೇನೆ. ಎರಡು ಕಡೆ ಮಾವಿನ ತೋಟ ಇದ್ದಿದ್ರಿಂದ ಮಾವಿನ ಸಸಿ ಹಾಕೋದು, ಮಾವಿನ ಸಸಿ ಬೆಳೆಸಿದ್ವಿ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಮಾಹಿತಿ ನಮ್ಗೇನು ಇರಲಿಲ್ಲ. ಇವಾಗಂತೂ ತುಂಬಾ ಹೊಸ ಹೊಸದಾಗಿ ತಿಳ್ಕೊಳ್ತಾ ಇದ್ದೀವಿ, ಸುಮಾರು ನಾಲೆಜ್ ಸಿಗ್ತಾ ಇದೆ. ಅಡಿಕೆ ಸಸಿ ಬೆಳೆಸೋಣ ಅಂತ ಒಂದು ಪ್ಲಾನ್ ಅಲ್ಲಿ ಇದ್ದೀವಿ, ಯಾಕಂದ್ರೆ ತುಂಬಾ ಜಾಗ ಇದೆ, ತುಂಬಾ ಜಾಗನ ವೇಸ್ಟ್ ಮಾಡೋದು ಬೇಡ. ಅಡಿಕೆ ಸಸಿ ಬೆಳೆಸಿದ್ರೆ ಒಂದು ಪಕ್ಕದಲ್ಲಿ ಕಮರ್ಷಿಯಲ್ ಆಗೂ ಆಗುತ್ತೆ, ಹಾಗೆ ನಾನು ಕೂಡ ಒಂದು ಕೈ ತೋಟ ಮಾಡ್ಕೊಳಕ್ಕೂ ಅನುಕೂಲ ಆಗುತ್ತೆ. ಸೊ ಎರಡು ದಿನ ಎರಡನ್ನು ನೋಡ್ಕೊಳ್ಬಹುದು ಅಂತ ಯೋಚನೆ ಇದೆ. ನೋಡೋಣ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅಂತ ಹೇಳಿ. ನೆನ್ನೆ ನೀವೆಲ್ಲ ನೋಡಿದ್ರಿ, ವರಮಹಾಲಕ್ಷ್ಮಿ ಪೂಜೆಗೆ ಇಟ್ಟಿದ್ದ ಸೇವಂತಿಗೆ ಗಿಡ ಇತ್ತಲ್ಲ, ಅದೆರಡು ಗಿಡಗಳನ್ನ, ಮೂರು ಸೇವಂತಿಗೆ ಗಿಡ. ಇದು ಏನು ಹೂವು ನಂಗೆ ಗೊತ್ತಾಗಲಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ ಗಿಡ. ಇದನ್ನು ಕೂಡ ಹಾಕ್ಸಿದ್ವಿ, ಇದೆಲ್ಲ ಗಿಡ ಹಾಕ್ಬಿಟ್ಟು ಅಮ್ಮವರು ಊರಿಗೆ ಹೊರಟರು. ಆಕ್ಚುಲಿ ಇನ್ನೊಂದೆರಡು ಒಳ್ಳೆ ವ್ಲಾಗ್ಸ್ ಮಾಡೋಣ ಅಮ್ಮನ ಜೊತೆ ಇದ್ರಲ್ಲ ಅಂತಂದ್ರೆ ಕೆಲ್ಸಾನೇ ಆಗ್ಬಿಡ್ತು ಪಾಪ. ಅವರು ಎಲ್ಲ ಎಲ್ಲರೂ ಸುಸ್ತಾದ್ರು, ಎಷ್ಟು ಪೂಜೆ ನಾನು ಅದು ಬರಕ್ ಮುಂಚೆ ಜೋಡಿಸಿದ್ರು, ತೆಗಿವಾಗ ಸಿಕ್ಕಾಪಡೆ ಸುಸ್ತಾದ್ರು, ತೆಗೆದ್ಮೇಲೆ ಸ್ಟೋರ್ ರೂಮ್ ಕ್ಲೀನ್ ಮಾಡ್ಕೊಡ್ತೀವಿ ಅಂತ ಹೇಳಿ ಶುರು ಮಾಡ್ಕೊಂಡ್ರು. ಅದರಿಂದನೇ ಎಲ್ಲರೂ ಸುಸ್ತಾಗಿ ಬೇರೆ ಯಾವ ವ್ಲಾಗ್ಸು ಮಾಡಕ್ ಆಗ್ಲೇ ಇಲ್ಲ. ಶೋರ್ಲಿ ವೆರಿ ಸೂನ್ ನಾನು ಹರಿಹರಕ್ಕೆ ಹೋಗ್ತೀನಿ. ಅಮ್ಮ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು ಅಂತಾನು ಅಮ್ಮಂದಿದೆ, ಯಾಕಂದ್ರೆ ಪ್ರತಿ ವರ್ಷ ನಮ್ಮನೇಲಿ ಮಾಡಿಸ್ತಾ ಇದ್ವಿ, ಹಾಗಾಗಿ ಶ್ರಾವಣದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ಸೋಣ ಅಂತ ಹೇಳ್ತಿದ್ರು. ಅದೇನೋ ಡೇಟ್ ಫಿಕ್ಸ್ ಆಯ್ತಂದ್ರೆ ಹೋಗ್ತೀನಿ, ಅವಾಗೂ ಕೂಡ ಒಂದೆರಡು ದಿನ ಇದ್ಬಿಟ್ಟು ಒಳ್ಳೆ ವ್ಲಾಗ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ನಾವೆಲ್ಲ ನಿತ್ಕೊಂಡು ಒಂದು ಸೂಪರ್ಫಿಷಿಯಲ್ ಆಗಿ ನಿತ್ಕೊಂಡು ನಾವು ನೋಡ್ತಾ ಇದ್ದೀವಿ, ಅಥವಾ ಕೈಲಾಗಿದ್ದು ಮೇಲಿಂದಾನೆ ಮಾಡ್ತಾ ಇದ್ದೀವಿ, ಬಟ್ ಅಮ್ಮ ಕುತ್ಕೊಂಡು ಕುತ್ಕೊಂಡು ಎಲ್ಲ ಗಿಡಗಳನ್ನು ಹಾಕಿದ್ರು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಾನು. ಸೊ ಮುಗೀತಲ್ಲ ಪ್ರೋಗ್ರಾಮ್ ಅಮ್ಮ? ಎಲ್ಲ ಮುಗೀತು ನೋಡ್ರಿ. ಎರಡು ತೆಂಗಿನ ಗಿಡ ಹಾಕಿದೀವಿ ಮೊಮ್ಮಗನ ಕರ್ಕಂದು, ದಾಸವಾಳದ ಹೂವಿನ ಗಿಡ ಹಾಕಿದ್ವಿ, ಚೆಂಡು ಹೂವಿನ ಗಿಡ ಹಾಕಿದೀವಿ, ಅಲ್ಲ ಎಂಥದ್ದು ಶಾವಂತಿಗೆ ಗಿಡ ನಾಲ್ಕು ಗಿಡ ಹಾಕಿದ್ವಿ. ಹೂ ಬಿಟ್ಟಾಗ ಮತ್ತೊಂದು ಸರಿ ಬರ್ತೀನಿ ನಿಮಗೆ ತೋರಿಸ್ಲಿಕ್ಕೆ. ಇವಾಗೆಲ್ಲ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಯ್ತು, ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೊಸದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ. ಊರಿಗೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು.